ಭಯಂಕರ ಶಿವ ಪೋಷಿತ ನಾಟಕ ಮಂಡಳಿಗೆ, ಭಕ್ತ ಮಂಡಳಿಗೆ, ಸದ್ಗುರು ಮಹಾರಾಜ್ ಕಿ, ರಾಜಾ ರಾಮಚಂದ್ರ ಪ್ರಭು ಕಿ, ಹನುಮಾನ್ ಕಿ, ರಾಜಾಧಿರಾಜ ರಾಜಕುಲ ತೇಜ ಕಟುವಾಂಗ ಭೂಪಾಲ ಸೂರ್ಯವಂಶದ ರಸು ದಶರಥ ಮಹಾರಾಜ್ ಕಿ ಜೈ ಪರ ಬಹುಪರ ವಿಜಯ ಪರ ಮಂತ್ರಿ ಕೇಳು ಇಂತೋ ನಾನಿ ರಾಜವ ಮಂತ್ರಿ ಕೇಳು ಸಂತಸದಿಂದಾನಿ ವಿಷಾದ ನಾನಾಗುವೆ ಮಂತ್ರಿ ಕೇಳು ಇಂತೋ ನಾನಿ ರಾಜವ ಮಂತ್ರಿ ಸುಮಂತ್ರ ಗುರುದೇವ ರಾಮಗೆ ರಾಜವ ಪ್ರೇಮದಿಂದಿಯಾಲೋ ರಾಮಗೆ ರಾಜವ ಪ್ರೇಮದಿಂದಿಯಾಲು ಕಮಿತಾರ್ಥವೋದು ಭೂಮಿಯ ಜನಕ್ಕೆ ಮಂದಿರೇ ಕೇಳೋ ಇಂತೋ ನಾನಿ ರಾಜವ ಮಂದಿರೇ ಕೇಳೋ ಪಾಠ ಆಸಯಂ ಕಟ್ಟೋವೇ ಮಂತ್ರಿಗೆ ಕೇಳೋ ಇಂತೋ ನಾನಿ ರಾಜವ ಮಂತ್ರಿಗೆ ಕೇಳೋ
ಪೂಜ್ಯರಾದ ವಸಿಷ್ಠಾದಿ ಮುನಿಪಂಗವರೇ, ಸುಮಂತ್ರಾದಿ ಮಂತ್ರಿವರ್ಯರೇ, ಪ್ರಭು, ನಾನು ಈ ಕೋಶಲ ಸಾಮ್ರಾಜ್ಯವನ್ನ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿದೆ. ಜರಾ ಪೀಡಿತನಾದ ನನಗೆ ನಿನ್ನೆ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿ ಗ್ರಹಗಳ ಆಚಾರವು ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವುದು. ಆದ್ದರಿಂದ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಈ ರಾಜ್ಯದ ಪಟ್ಟವನ್ನು ಕಟ್ಟಿ ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಆತನ ಸಹಾಯಕರನ್ನಾಗಿ ಮಾಡಿ ನಾನು ದೈವ ಧ್ಯಾನದಲ್ಲಿ ಕಾಲವನ್ನು ಕಳೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಗುರುದೇವ? ಭ್ರಾಂತಿಯ ಬೇಡೋ ಮನವೇ, ಭ್ರಾಂತಿಯ ಬೇಡೋ ಮನವೇ, ಇಂದು ದುರವೇ ವಿನಯಲೇ, ಭ್ರಾಂತಿಯ ಬೇಡೋ ಕನಿಗೆ ರಾಜವನಗಿರಲು ಜನಕನಿಗೆ ರಾಜವನಗಿರಲು ಸಗಂತುದು ಶಾಂತಿಯ ತಾಳು ಸಂತಸವೋಪುದು ಶಾಂತಿಯ ತಾಳು ಕ್ರಾಂತಿಯ ಬಿಡು ಮನದೇ ಜನಪತಿಯಾಗಲು ಜನಕ ಜಯಂತ ಜನಪತಿಯಾಗಲು ಜನಕ ಜಯಂತ ಜನಪತಿಯಾಗಲು ಜನಕ ಜಯಂತ ಜನಪತಿಯಾಗಲು ಜನಕ ಜಯಂತ ಜನ ಸಮೋಹವು ಸಂತಸವಯ್ಯ ಕ್ರಾಂತಿಯ ಬಿಡು ಮನದೇ ಇಂದು ಸುರುವೆ ವಿನಯದೆ ಕ್ರಾಂತಿಯ ಬಿಡು ಮನದೇ. ಧರ್ಮಶೀಲನಾದ ದಶರಥ ಚಕ್ರವರ್ತಿ, ನಿನ್ನ ಆಲೋಚನೆ ಸರ್ವಸಮ್ಮತವಾಗಿದೆ. ಸಕಲ ಸದ್ಗುಣಗಳ ಗಣಿಯಾದ ಲೋಕಾಭಿರಾಮನು ರಾಜಾರಾಮನಲ್ಲೂ ಸರ್ವರಿಗೂ ಸಂತೋಷವಲ್ಲದೆ ಬೇರುಂಟೆ? ಬಹಳ ಸಂತೋಷ ಗುರುದೇವ, ಬಹಳ ಸಂತೋಷ. ಸುಮಂತ್ರರೇ, ಪ್ರಭು, ನಿಮ್ಮ ಅಭಿಪ್ರಾಯವೇನು? ಧರಣ್ಯ ಪತಿಯ ಧ್ವಜಯಾಗಲೋ ರಾಮನೋ ಮಹಾರಾಜ, ಧರಣ್ಯ ಪತಿಯ ಧ್ವಜಯಾಗಲೋ ರಾಮನೋ ಪರಮಹರುಷ ಪೋರ ಪರಿಧನ ಕಲ್ಲ ಪರಮಹರುಷ ಪೂರ ಪರಿಧನ ಕಲ್ಲ ಧರಣ್ಯ ಪತಿಯ ಧ್ವಜಯಾಗಲೋ ರಾಮನೋ ರಾಮ ಮಹಾರಾಜ. ಕೋಸಲದೆ ಕೋಸುರ ಬಾಸುರ ಮಹಾರಾಜ, ಜಗದಡಿ ರಾಮನ ಹಗ ಪರಿಹಾರನ ಜಗದಡಿ ರಾಮನ ಹಗ ಪರಿಹಾರನ ಮೊಗೆಲು ಸಂತೋಷವ ಮೋ ಜಗ ಕಲ್ಲ ಮೊಗೆಲು ಸಂತೋಷವ ಮೋ ಜಗ ಕಲ್ಲ
ನರಣ ಪತಿಯ ಗೊರೆಯಾಗಲು ರಾಮನು ರಾಮ ಕೋಸಲ ದೇಶವ ಬಹಸುರ ಗಾತ್ರನು ಬಹಳ ಸಂತೋಷ ಸುಮಂದರೇ ಬಹಳ ಸಂತೋಷ ಕೋಸಲ ದೇಶವ ಬಹಸುರ ಗಾತ್ರನು ಕೋಸಲ ದೇಶವ ಬಹಸುರ ಗಾತ್ರನು ಏಸಿನಿಂದ ಇವನು ದೇಶವ ಬಿಡೋನೆ ಸುಂದರ ರಾಮನ ಸುಂದರ ಚನದಿ ಸುಂದರ ರಾಮನ ಸುಂದರ ಚನದಿ ಬಂದ ದೊರೆ ಪರಿಹಾರವೋ ಜಗಕ್ಕೆ ಬಂದ ದೊರೆ ಪರಿಹಾರವೋ ಜಗಕ್ಕೆ ಧರಣ ಪತಿಯ ದೊರೆ ಜಾಗಲು ರಾಮನೋ ರಾಮ ಮಹಾರಾಜ ಮಹಾನುಭಾವ ಶ್ರೀರಾಮಚಂದ್ರನಿಗೆ ರಾಜ್ಯಾಭಿಷೇಕವೆಂದರೆ ಪೂರ್ಣಚಂದ್ರನನ್ನು ಕಂಡು ಕ್ಷೀರಸಾಗರ ಉಬ್ಬಿದಂತೆ ಪ್ರಜೆಗಳ ಸಂತೋಷವು ಮೇರೆ ಮೀರುವುದು ಪ್ರಭು. ಬಹಳ ಸಂತೋಷ ಸುಮಂತ್ರರೇ ಬಹಳ ಸಂತೋಷ. ಗುರುದೇವ ಮಹಾರಾಜ, ನನ್ನ ಶ್ರೀರಾಮಚಂದ್ರನ ರಾಜ್ಯಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿಶ್ಚಯ ಮಾಡಿ. ನಾಳೆ ಪುಷ್ಯ ನಕ್ಷತ್ರ ಯುಕ್ತವಾದ ಪಂಚಮಿ, ಪುಷ್ಯ ನಕ್ಷತ್ರ ವೈಶಾಖ ಪಂಚಮಿ ಶುದ್ಧ ಗುರುವಾರ, ಅಭಿಜಿತ್ ಲಗ್ನವು ಪ್ರಶಸ್ತವಾಗಿದೆ. ಬಹಳ ಸಂತೋಷ, ಬಹಳ ಸಂತೋಷ ಸುಮಂತ್ರರೇ. ಹಾ ಪ್ರಭು, ನನ್ನ ರಾಮಚಂದ್ರನನ್ನು ಬರಮಾಡಿ ಅಪ್ಪಣೆ. ಆತನಲ್ಲಿ ಈ ವಿಚಾರವನ್ನು ಆಲೋಚಿಸೋಣ. ಪಾದಕೀಗ ವಂದಿಸುವೆ ಪಾಲಿಸುನಿ ತಂದೆಗೆ ತಂದೆ ತಂದೆಗೆ ತವ ಪಾದಕೀಗ ವಂದಿಸುವೆ ಪಾಲಿಸುನಿ ತಂದೆಗೆ ದುಜನ್ನ ಕರೆಸಿದ ಪರಿ ಇಂದು ಎನ್ನ ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನ ಕರೆಸಿದ ಪರಿ ಇಂದು ಎನ್ನ ಕರೆಸಿದ ಪರಿ ಅಂದವೇನು ಕೇಳುವುದು ನೀ ತಂದೆಗೆ ತವ ಪಾದಕೀಗ ವಂದಿಸುವೆ ಪಾಲಿಸು ನೀ ತಂದೆಗೆ ತಂದೆಯೇ ಕುಮಾರ ವಂದಿಸುವೆನು. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ಗುರುಗಳಿಗೆ ಶ್ರೀರಾಮಚಂದ್ರನ ಶಿರಸಾಷ್ಟಾಂಗ ನಮಸ್ಕಾರಗಳು. ತಂದೆಯೇ ಕುಮಾರ, ಅಂತಃಪುರದಲ್ಲಿದ್ದ ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಯಿಸಲು ಕಾರಣವೇನು? ಕುಮಾರ,
ನಿನ್ನನ್ನು ತ್ವರಿತವಾಗಿ ಕರೆಸಿದ ಆ ಕಾರಣವು ಅತಿ ಮಹತ್ತರವಾದದ್ದು. ಆದರೆ ನಿನಗೆ ಯುವರಾಜ ಪಟ್ಟವನ್ನು ಕಟ್ಟಿ ಸಹೋದರರ ಸಹಕಾರದಲ್ಲಿ ರಾಜ್ಯಭಾರವನ್ನು ನಿರ್ವಹಿಸಲು ಅಭಿಷೇಕ ಗೈಯಲು ನಿನ್ನನ್ನು ಇಲ್ಲಿಗೆ ಕರೆಸಿದನು ಕುಮಾರ. ಬಹಳ ಸಂತೋಷ ಕುಮಾರ. ಆದರೆ ಭರತ ಶತ್ರುಘ್ನರು ನಗರದಲ್ಲಿಲ್ಲದಿರುವಾಗ ಈ ಉತ್ಸವ ಸಮಾರಂಭಕ್ಕೆ ಆತುರವೇಕೆ ಜನಕ? ಕುಮಾರ, ಭರತ ಶತ್ರುಘ್ನರಿಗೂ ಹೇಳಿ ಕಳಿಸಿರುವೆನು. ಅವರೂ ಸಹ ಸಕಾಲದಲ್ಲಿ ಬರುವ ನಿರೀಕ್ಷೆಯಲ್ಲಿದ್ದಾರೆ. ಆಲಸ್ಯಂ ಅಮೃತಂಶಂ, ಶುಭ ಕಾರ್ಯಕ್ಕೆ ವಿಳಂಬವೇ ವಿಷವಾಗುವುದು ಕುಮಾರ. ಆದ್ದರಿಂದ ಗುರುಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ಮಾಡಬೇಕಾಗಿದೆ. ಆಗಲಿ ತಂದೆಯೇ, ನಿಮ್ಮಿಷ್ಟದಂತೆಯೇ ಆಗಲಿ. ಗುರುದೇವ, ನನ್ನ ಕಂದ ರಾಮಚಂದ್ರ ಒಪ್ಪಿಬಿಟ್ಟ. ಗುರುದೇವ ಒಪ್ಪಿಬಿಟ್ಟ. ಆತನು ಮುಂದೆ ನಡೆಯಬೇಕಾದ ಕ್ರಮಗಳನ್ನು ತಿಳಿಸಿ. ರಾಮಚಂದ್ರ, ಗುರುಗಳೇ, ಇದೇ ಮೊದಲಾಗಿ ನೀನು ದೀಕ್ಷಾಬದ್ಧನಾಗಿರತಕ್ಕದ್ದು. ನಾನು ಬಂದು ಮುಂದಿನ ವಿಚಾರವನ್ನು ತಿಳಿಸುವೆನು. ಆಗಬಹುದು ಗುರುಗಳೇ. ಸುಮಂತ್ರರೇ, ಮಹಾಪ್ರಭು, ಪಟ್ಟಣವನ್ನು ಶೃಂಗರಿಸುವಂತೆ ಪುರ ಪರಿಜನರಿಗೆ ಆಜ್ಞಾಪಿಸು. ನಾನೀಗ ನನ್ನ ಪ್ರಿಯತ ಸತಿಯರಾದ ಕೌಸಲ್ಯ, ಸುಮಿತ್ರ, ಕೈಕೇಯಿಗೆ ಈ ಸಂತೋಷದ ಸಮಾಚಾರವನ್ನು ತಿಳಿಸಿ ಆನಂದ ಪಡುವೆನು. ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ, ಕಾರಣವೇನಿರಬಹುದು? ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಯಾರೋ ಡಂಗೂರದವನು ಸಾರಿಕೊಂಡು ಹೋಗುತ್ತಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕನು,
ಕೈಕೆಗೆ ಕಷ್ಟ ಬಂತಲ್ಲೋ. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆ. ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಇದಕ್ಕೆ ನನ್ನ ಕೈಕಾ ದೇವಿಯೇ ಸಮರ್ಥಳು, ಸಮರ್ಥಳು. ತಡಬೇಕೆ, ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು, ಪಟ್ಟಾಭಿಷೇಕ ಮಾಡು. ಭಗವತೇ ನಮಃ. ಆತ್ಮ ಸಂರಕ್ಷಿಣಿ ವಿಶ್ವೇಶ್ವರಿ ಮಹಾದೇವಿ, ಮಹಾದೇವಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಸಲಹುವರು. ಮಹಾದೇವಿ, ಮಹಾದೇವಿ ಅಮ್ಮ. ಜಗದೊಳು ಎಲ್ಲೆಡೆ ನಿನ್ನಯ ಕ್ರಾಂತಿ, ಬೆಳಗಿದೆ ನೀನೇ ಧರೆಯೊಳು ಜ್ಯೋತಿ, ಜಗದೊಳು ಎಲ್ಲೆಡೆ ನಿನ್ನಯ ಕ್ರಾಂತಿ, ನಾಡು ನಾಡಿನೊಳು ನಿನ್ನ ವಿಶ್ರಾಂತಿ. ಜಗನ್ಮಂಗಲೆ, ಜಗಜನ್ಮಾಂತರ ಕಾರಣಿ ಆದಿಶಕ್ತಿ, ನನ್ನ ಪತಿಯೇ ಆಯುರಾರೋಗ್ಯ ಭೋಗ ಭಾಗ್ಯಾದಿಗಳನ್ನು ದಯಪಾಲಿಸಿ. ನನ್ನ ಮಾಂಗಲ್ಯಕ್ಕೆ ದೀರ್ಘಾಯುಷ್ಯವನ್ನಿತ್ತು, ನನ್ನ ಮುತ್ತೈದೆ ಭಾಗ್ಯವನ್ನು ಕಾಪಾಡು. ಇದೇನು ಈ ವೇಳೆಗಾಗಲೇ ಅಂತಃಪುರಕ್ಕೆ ಆಗಮಿಸುತ್ತಿದ್ದ ನನ್ನ ಪ್ರಾಣಕಾಂತನು ಇನ್ನೂ ಬಾರದಿರಲು ಕಾರಣವೇನು? ಅದೇಕೆ ವಿಳಂಬವಾಗಿರಬಹುದು? ನೋಡುವೆ ಎಂದೀಗೆ ಪ್ರಾಣಕಾಂತನಾ
ಆದ ಮಂಥರಿಯೂ ಬರಲಿಲ್ಲವೇ? ಬರಲಿ ಬರಲಿ. ಪಟ್ಟಾಭಿಷೇಕ ಕೈಕಾ 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 ಎಲ್ಲೋ ಕೈಕಾ ಇಲ್ಲಿರುವಿಯಾ? ಬಾ ಮಂಥರ, ನಿನಗೆ ಸುಖಾಗಮನವಿ, ಸೌಖ್ಯದಿಂದ ಇರುವಿಯಾ? ನನ್ನ ಸುಖವಾಗಿರಲಿ. ನೀನು ಒಬ್ಬಳು ಸುಖವಾಗಿದ್ದರೆ ಎಲ್ಲರೂ ಸುಖವಾಗಿದ್ದಾರೆ. ಮಂಥರ, ಆ ದೇವರ ಕೃಪೆಯಿಂದ ಸದಾ ನಾನು ಸುಖ ಸಂತೋಷದಿಂದಲೇ ಕಾಲ ಕಳೆಯುತ್ತಿರುವೆನು. ನನ್ನ ಸಂತೋಷಕ್ಕೆ ಯಾವ ಕೊರತೆಯೂ ಇಲ್ಲ. ಆದರೆ ನಿನ್ನ ಮುಖ ನೋಡುತ್ತಿದ್ದರೆ ನೀನಾವುದೋ ವಿಷಾದಮಯ ಸಂಗತಿಯನ್ನೇ ತಂದಂತಿದೆ. ಏನಾಯಿತೆ, ಹೀಗೇಕೆ ಮುಖ ಮಾಡಿಕೊಂಡ್ರು? ನೋಡು ರಾಮಚಂದ್ರ. ಏನು ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ? ಏನು ಹೇಳಿದೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕ? ಮಂಥರ, ಕಂದನಾದ ಶ್ರೀರಾಮಗೆ ಲೋಕದಲ್ಲಿ ನಿನ್ನಂತ ಮೂಢಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕದ ನಿಮಿತ್ತ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಮಂಥರ, ಏನು ಮಾತನಾಡುತ್ತಿರುವಿ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಾಡಿಗೆ ನಾಡೇ ಸಂತೋಷ ಪಡುವುದು. ಹೀಗಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೆ? ಅಲ್ಲದೆ ಶ್ರೀರಾಮಚಂದ್ರನಾದರೂ ತನ್ನ ತಾಯಿಗಿಂತಲೂ ಹೆಚ್ಚಿನ ಪ್ರೀತಿ ಭಕ್ತಿ ವಿಶ್ವಾಸಗಳನ್ನು ನನ್ನಲ್ಲಿಟ್ಟಿರುವನು. ಇಂಥ ಪ್ರಿಯಪುತ್ರನಿಗೆ ಪಟ್ಟಾಭಿಷೇಕವಾದರೆ ಮುಂದೆ ನನಗೆ ಅನರ್ಥವಾಗುವುದೆಂದು ಹೇಳುತ್ತಿರುವೆಯಲ್ಲ, ಏನಾಗಿದೆ ನಿನಗೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ನನಗೆ
ರಾಮನೂ ಬೇರೆಯಲ್ಲ, ಭರತನೂ ಬೇರೆಯಲ್ಲ, ನನ್ನ ಭಾಗ್ಯವು ಬೇರೆ, ಕೌಸಲ್ಯ ಭಾಗ್ಯವು ಬೇರೆಯೇ. ಇಂಥ ಸಂತೋಷದ ಸಮಯದಲ್ಲಿ ನೀನಿಂಥ ಅಸೂಯೆ ಮಾತುಗಳನ್ನು ಆಡಬಾರದು ಬಿಡು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರತಂತಾಯಿತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನ್ನೇ ಅಷ್ಟು. ಏನು ಒಬ್ಬಳೇ ಗೊಣಗುತ್ತಿರುವೆ, ಏನಾಯ್ತು? ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದಾರೆ? ಇಲ್ಲ ಇಲ್ಲ, ನೀನೇ ತಿಳಿಸಿದೆಯಲ್ಲವೇ. ಯಾಕೆ ಹೇಳ್ತಾರ ಸದೃವಾಸಿ ಕೇಳಿದ್ಯ? ನೀನೇ ಯೋಚಿಸು, ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವ, ಕೌಸಲ್ಯ ರಾಜಮಾತೆಯಾಗುವ, ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಕೌಸಲ್ಯಗೆ ದಾಸ. ಸಾಕು, ನಿಲ್ಲಿಸು. ಏನು ಹೇಳಿದೆ? ಅನೇಕ ಜನ ದಾಸ ದಾಸರಿಯಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದ ನಾನು ಆ ಕೌಸಲ್ಯಗೆ ದಾಸಿಯಾಗುವುದೇ? ನನ್ನ ಮಗನಾದ ಭರತನು ರಾಮನಿಗೆ ದಾಸನಾಗುವುದೇ? ಹೌದಲ್ಲವೇ, ಇವಳು ಹೇಳುವ ವಿಚಾರವು ಯೋಗ್ಯವಾಗಿರುವುದು. ಭರತನು ರಾಜ್ಯದಲ್ಲಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಬೇಕಾದ ಇದರಲ್ಲೇನೋ ಕುತಂತ್ರವು ಅಡಗಿರಲೇಬೇಕು. ಈ ಸಮಯದಲ್ಲಿ ನಾನು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಪಡಬಾರದ ಕಷ್ಟಗಳನ್ನು ಪಡಬೇಕಾಗುವುದು. ಮಂಥರ, ನೀನು ಹೇಳುತ್ತಿರುವುದನ್ನು ಕೇಳಿದರೆ ಅವರೆಲ್ಲರೂ ಸೇರಿ ನನಗೆ ಮೋಸ ಮಾಡುವಂತೆ ತೋರುತ್ತಿರುವುದು. ಆದರೆ ಈಗ ನಾನೇನು ಮಾಡಬೇಕೆಂಬುದೇ ತಿಳಿಯುತ್ತಿಲ್ಲ. ಇದಕ್ಕೆ ಏನಾದರೂ ಪರಿಹಾರವನ್ನು ಹೇಳು. ನಾನು ಇರುವುದೇ ಅದಕ್ಕಾಗಿ ಅಲ್ಲವೇ? ಅದು ನಿಜನೇ, ಹೇಳು. ನಾನು ಹೇಳಿದಂತೆ ಮಾಡಿದರೆ ಸಾಕು. ನಾನು ಹೇಳಿದಂತೆ ಕೇಳಬೇಕೋ? ಹೇಳು. ಬಿಡರ್ಯಾರು, ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು ಎರಡು ವರಗಳನ್ನು ಕೊಟ್ಟಿರಲಿಲ್ಲವೇ? ಕೊಟ್ಟರು, ಕೊಟ್ಟರು. ಆ ವರಗಳನ್ನು ಈಗ ಕೇಳು. ಆ ವರಗಳನ್ನು ಈಗ ಏನೆಂಬುದಾಗಿ? ಅದು ನಿಜವೇ. ಈ ರೀತಿಯಾಗಿ ಕೇಳು. ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂದು. ಮಂಥರ, ಮಂಥರ, ಎಂಥ ಚತುರಿ ನೀನು! ನಿನ್ನಲ್ಲಿ ಇಷ್ಟೊಂದು ಜಾಣರುವುದೆಂದು ನಿನ್ನ ಜೊತೆಗೆ ಇಷ್ಟು ವರ್ಷಗಳ ಕಾಲ ಇದ್ದರೂ ಅರ್ಥವೇ ಆಗಲಿಲ್ಲವೇ? ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ ಬಿಡು. ಹೌದು, ಅದು ಸರಿ. ಇನ್ನು ಎರಡನೇ ವರಕ್ಕೆ. ಎರಡನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿಯುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ. ಮಂಥರ, ಅಯ್ಯೋ ದುಷ್ಟೆ, ನಿನ್ನ ತಲೆಯಲ್ಲಿ ಇಂಥ ಕೆಟ್ಟ ಯೋಚನೆಗಳು ಅದು ಹೇಗೆ ಹುಟ್ಟಿಕೊಂಡವು? ಏನು ಹೇಳಿದೆ? ನನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸವೇ. ನಂತರ ನೀನು ವಯೋವೃದ್ಧಳಂತಲೂ ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿದವಳಂತಲೂ ನಿನ್ನ ಮಾತುಗಳನ್ನು ಸಹಿಸಿಕೊಂಡಿದ್ದೆ. ಬೇರೆ ಯಾರಾದರೂ ಈ ಮಾತುಗಳನ್ನು ಆಡಿದ್ರೆ ಈ ವೇಳೆಗಾಗಲೇ ಅವರ ಶಿರಚ್ಛೇದ. ದುಷ್ಟೆ, ನನಗೆ ನಿನ್ನ ಮುಖ ತೋರಿಸಬೇಡ, ಹೊರಡು ಇಲ್ಲಿಂದ. ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಸುಮ್ಮನಿದ್ದಿದ್ರೆ ಹಾಳಾಗೋದು ಹೋಗಲಿ. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ, ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕು. ನಾನೇನು ಹಿಂದೆ ಸಾಯುವೆನು, ನಾಳೆಯೇ ಸಾಯುವೆನು. ಪಟ್ಟಾಭಿಷೇಕ ಹಿಂದೆ ಇಂಥದ್ದರಲ್ಲಿ
ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು. ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಆಳು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ಹೇಳಿದೆ. ನಾನಿನ್ನು ಬರುವೆನ ಮಂಥರ. ಕೋಪಿಸ್ಕೊಳ್ಬೇಡ, ಕೋಪಿಸ್ಕೊಳ್ಳಬೇಡ. ಬಾಲ್ಯದಿಂದಲೂ ರಾಮನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದೆ. ಆತನ ಮೇಲಿರುವ ಅತಿಯಾದ ಪ್ರೀತಿ ವಾತ್ಸಲ್ಯವೇ ನನ್ನ ಕೋಪಕ್ಕೆ ಕಾರಣವಾಯಿತು. ಆದರೆ ಈ ಸಮಯದಲ್ಲಿ ನೀನು ಹೇಳದಂತೆ ಮಾಡದಿದ್ದರೆ ಬೇರೆ ಗತಿಯೇ ಇಲ್ಲ. ಹಾಗೆ ಆಗಲಿ. ಹೌದು, ಈ ವರಗಳನ್ನು ನಡೆಸಿಕೊಡಲು ಮಹಾರಾಜನು ಒಪ್ಪಬಹುದೇ? ಒಪ್ಪಿಸಬೇಕಪ್ಪ. ಹೆಂಗಪ್ಪ ಒಪ್ಪಿಸೋದು? ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನನ್ನ ಮೇಲೆ. ನೋಡು, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯ ನರಿತು ಈ ರೀತಿಯಾಗಿ ಏನು ಮಾಡಲಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೊ, ಸಿಟ್ಟಿನಿಂದ ಮಲಗಿರು. ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿಯೇ ಮತ್ತೆ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ. ನಂತರ ವರಗಳನ್ನು ಕೇ. ಹಾಗೆ ಆಗಲಿ. ಹೌದು, ನೀನು ಹೇಳಿದ ಹಾಗೆ ಮೊದಲು ಭಾಷೆ ತೆಗೆದುಕೊಂಡು ನಂತರ ವರಗಳನ್ನು ಕೇಳಿಕೊಳ್ಳಬೇಕಲ್ಲವೇ? ಸರಿ ಮಂಥರ, ಸಮಯಕ್ಕೆ ಸರಿಯಾಗಿ ಬಂದು ನನಗೆ ಮಾರ್ಗದರ್ಶನ ಮಾಡಿದೆ. ಭರತನಿಗೆ ನನಗಿಂತಲೂ ನೀನೇ ತಾಯಿಯಾಗಿರ್ಬೇಕು. ನೋಡು, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆ ಬಾಯಲ್ಲಿ ಏನೋ ಮಹಾರಾಜರ ಈ ವಿಚಾರವನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದರೆ ಏನು ಹೇಳುವೆ? ಇನ್ನೇನು ಹೇಳುವುದು, ನನಗೆ ಯಾವ ವಿಚಾರವೂ ತಿಳಿಯದು. ಮಂಥರೇ ಬಂದು ವಿಷಯವನ್ನು ತಿಳಿಸಿದಳು, ಅದಕ್ಕೆ ಪರಿಹಾರವನ್ನು ಹೇಳಿದಳು. ಅವಳು ಹೇಳಿದ ಹಾಗೆ ನಾನು ಮಾಡಿದೆನು ಅಂತ ಹೇಳುವೆನು ಅಷ್ಟೇ. ಮಾಡು ನೋಗೋದ್ ನೋಡೆ ತಾಯಿ. ನಿನ್ನ ಹೆಸರು ಹೇಳುವುದು ಬೇಡ. ನನ್ನ ವಿಚಾರವೇ ಬೇಡ ಅಂದ್ರೆ ಏನಾದ್ರೂ ನಮಗೆ. ಸರಿ ಬಿಡು, ನೋಡು ಹೊರಡು, ಸಮಯವಾಯ್ತು. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ. ಏ, ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿತು, ನಾನಿನ್ನು ಬರುವೆ.